ನರೇಂದ್ರ ಮೋದಿ ಅವರು 28 ಸಾರಿ ಕರ್ನಾಟಕಕ್ಕೆ ಬಂದರು ಎಲ್ಲ ಕಡೆ ಪಾದಯಾತ್ರೆಗಳು ಸಾರ್ವಜನಿಕ ಸಭೆಗಳು ರೋಡ್ ಶೋಗಳು ಆದರೆ ಜನ ತೀರ್ಮಾನ ಮಾಡಿದ್ರು ನೀವು ತೀರ್ಮಾನ ಮಾಡಿದ್ರಿ ಈ ಸಮಾಜವನ್ನು ಒಡೆಯತಕ್ಕಂತ ಭಾರತೀಯ ಜನತಾ ಪಕ್ಷವನ್ನ ಸೋಲಿಸಬೇಕು ಬಡವರ ಪರವಾಗಿರ್ತಕ್ಕಂತ ಕಾಂಗ್ರೆಸ್ ಪಕ್ಷವನ್ನ ಜನರನ್ನು ಒಗ್ಗೂಡಿಸ್ತಕ್ಕಂತ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ನೀವು ಮೇ ತಿಂಗಳಲ್ಲಿ ನಡೆದಂತ ಚುನಾವಣೆ ನಮ್ಮ ಚುನಾವಣೆ ಅಲ್ಲ ನಮ್ಮ ಜಯ ಅಲ್ಲ ಆ ಜಯ ಇಡೀ ಕನ್ನಡಿಗ 7 ಕೋಟಿ ಕನ್ನಡಿಗರ ಜಯ ಕರ್ನಾಟಕದ ಜನರ ಜಯ ನೀವು ನಮಗೆ ಇವತ್ತು ಅಧಿಕಾರ ಕೊಟ್ಟಿದ್ದೀರಿ 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ 136 ಸ್ಥಾನಗಳು ನರೇಂದ್ರ ಮೋದಿ ಅವರು ಪಾಪ ಅದಕ್ಕೆ ಇವತ್ತಿನವರಿಗೆ ಬೇಸರ ಆಗ್ಬಿಟ್ಟು ಅವರಿಗೆ ಸೋತ್ಬಿಟ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಲೀಡರ್ ಭಕ್ತಿಯ ಅಪೋಸಿಷನ್ ಇದರಲ್ಲ ಅದು ಮಾಡಕ ನಾಯಕತ್ವನೇ ಇಲ್ಲ ಅವ್ರಿಗೆ ಮೂರುವರೆ ತಿಂಗಳಾಯ್ತು ಲೀಡರ್ ಭಕ್ತಿ ಅಪೋಸಿಷನ್ ಇಲ್ಲ ಕರ್ನಾಟಕದಲ್ಲಿ ವಿಧಾನಸಭೆ ನಡೆಯಿತು ಲೀಡರ್ ಭಕ್ತಿ ಅಪೋಸಿಷನ್ ಇಲ್ಲದೇ ವಿಧಾನಸಭೆ ನಡೆಯಿತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕ್ಯಾಜಿ ಫಾರ್ ದಿ ಫಸ್ಟ್ ಟೈಮ್ ಲೀಡರ್ ಆಫ್ ದಿ ಅಪೋಸಿಷನ್ ಇಲ್ಲದೇನೆ ವಿಧಾನಸಭೆ ನಡೆದದ್ದು ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ನಡೆದಿರಲಿಲ್ಲ ಇಂಥ ದುಸ್ಥಿತಿ ಯಾವ ಕಾಲದಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಂದಿರಲಿಲ್ಲ ದೆಲ್ಲಿನಲ್ಲಿ ಅಧಿಕಾರ ಇಡುತ್ತಿರ್ತಕ್ಕಂತ ಪಕ್ಷ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕ ಇಲ್ಲ ಬಾಲಕೃಷ್ಣ ಹೇಳಿದ್ರು ಸುರೇಶ್ ಡಿ ಕೆ ಸುರೇಶ್ ಮತ್ತೆ ಈ ಕ್ಷೇತ್ರದಿಂದ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ದೊಡ್ಡ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವ್ರು ಗೆದ್ದೇ ಗೆಲ್ತಾರೆ ಯಾಕಂದ್ರೆ ಕೆಲಸ ಮಾಡಿದವರು ರಾಮನಗರ 20 ವರ್ಷದಿಂದ ಯಾರ ಕೈಲಿ ಇತ್ತಪ್ಪ ಯಾರ ಕೈನಲ್ಲಿತ್ತು ಇವತ್ತು ರಾಮನಗರದ ದುಸ್ಥಿತಿ ನೋಡಿದ್ರೆ ಇದಕ್ಕೆ ಯಾರ ಕಾರಣ ಡಿ ಕೆ ಸುರೇಶ್ ಕಾರಣನ ಡಿ ಕೆ ಶಿವಕುಮಾರ್ ಕಾರಣನ ಇಕ್ಬಾಲ್ ಹುಸೇನ್ ಕಾರಣನ ಇದಕ್ಕೆ ಕಾರಣ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ಅಲ್ವಾ ನನಗೆ ರಾಮನಗರ ಜಿಲ್ಲೆ ಎಂಎಲ್ಎಗಳನ್ನೆಲ್ಲ ಕರೆದಿದ್ದೇನೆ ಆಗ ಇಕ್ಬಾಲ್ ಹುಸೇನ್ ತೋರಿಸಿದ್ರು ಫೋಟೋ ತಕ್ಕ ಬಂದು ರಸ್ತೆಗಳು ಯಾವ್ದು ಸ್ಥಿತಿ ಇದ್ದವೆ ನೋಡಿ ಸ್ವಾಮಿ ಅಂತ ಹೇಳಿ ನಾನು ನೋಡಿದ್ರೆ ನನಗೆ ಭಯ ಆಗೋಯ್ತು ಯಾರ ಅಧಿಕಾರದಲ್ಲಿದ್ರು ಯಾರ ಅಧಿಕಾರದಲ್ಲಿದ್ರು 20 ವರ್ಷ ರಾಮನಗರವನ್ನು ಪ್ರತಿನಿಧಿಸಿದಂತ ಜನ ಸಂಪೂರ್ಣವಾಗಿ ರಾಮನಗರವನ್ನು ಕಡೆಗಣಿಸಿದ್ರು ನಾವು ಅಧಿಕಾರದಲ್ಲಿ ಇರಲಿಲ್ಲ ಈಗ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ನಾವು ನುಡಿದಂತೆ ನಡೀತಕ್ಕಂಥವರು ಕೊಟ್ಟ ಮಾತನ್ನ ಈಡೇರಿಸ್ತಕ್ಕಂಥವರು ನನಗೆ ಡಿ ಕೆ ಸುರೇಶ್ ಪಕ್ಕದಲ್ಲಿ ಹೇಳ್ತಾ ಇದ್ರು ರಾಮನಗರಕ್ಕೆ ವಿಶೇಷ ಅನುದಾನವನ್ನು ಕೊಡಬೇಕು ಸರ್ ಅಂತ ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ಕೊಡ್ತೀನಿ ವಿಶೇಷ ಅನುದಾನವನ್ನು ಯಾಕಂತಂದ್ರೆ
ಐದು ಗ್ಯಾರಂಟಿಗಳನ್ನು ಈಗ ತಾನೇ ಜಾರಿ ಕೊಟ್ಟಿದ್ದೀವಿ, ನಾಲ್ಕು ಗ್ಯಾರಂಟಿಗಳು ಜಾರಿ ಕೊಟ್ಟಿದ್ದೀವಿ. ಐದು ಗ್ಯಾರಂಟಿಗಳನ್ನ ಈ ವರ್ಷಕ್ಕೆ ನಾವು ಅಡಿಷನಲ್ ಆಗಿ ಖರ್ಚು ಮಾಡಬೇಕಾಗಿರ್ತಕ್ಕಂತ ಹಣ 36,000 ಕೋಟಿ ರೂಪಾಯಿ. ಇಡೀ ವರ್ಷಕ್ಕೆ ಖರ್ಚು ಮಾಡಬೇಕಾಗಿರ್ತಕ್ಕಂತ ಹಣ 56,000 ಕೋಟಿ ರೂಪಾಯಿ. ಹಿಂದೆನೂ ಕೂಡ ನಾವು ನೋಡದಂತೆ ನಡೆದಿದ್ದೀವಿ, ಈಗಲೂ ಕೂಡ ಮಾತು ಕೊಟ್ಟಂತೆ ನಡ್ಕೊಳ್ತಾ ಇದ್ದೀವಿ. ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಕಾರ್ಡ್ಗೆ ಸೈನ್ ಹಾಕಿ ಚೆಕ್ ಕೊಟ್ಟಿದ್ದೀವಿ, ಎಲ್ಲ ಮನೆಗೂ ಕೊಟ್ಟಿದ್ದೀವಿ. ನಾವು ಐದು ಗ್ಯಾರಂಟಿಗಳನ್ನ ಈಡೇರಿಸ್ತೀವಿ, ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳಿದ್ದು. ನಾವು ಬಂದು ಈಗ 3.5 ತಿಂಗಳಾಯಿತು, 3.5 ತಿಂಗಳಲ್ಲಿ 4 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೇವೆ. ಬಹುಶಃ ಗೃಹಲಕ್ಷ್ಮಿ ಅಂತ ಕಾರ್ಯಕ್ರಮ ಇದೆಯಲ್ಲ, ಇಡೀ ದೇಶದಲ್ಲಿ ಯಾರು ಕೂಡ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿಲ್ಲ ಇಡೀ ದೇಶದಲ್ಲಿ. ಗೃಹಲಕ್ಷ್ಮಿ ಕಾರ್ಯಕ್ರಮ 1 ಕೋಟಿ 10 ಲಕ್ಷ ಜನರಿಗೆ, ಅದರ ಕುಟುಂಬಗಳು 1 ಕೋಟಿ 10 ಲಕ್ಷ ಕುಟುಂಬಗಳು, ಅದರ ಯಜಮಾನರಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ. ನಾವು ಬಡವರಿಗೆ, ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟು ಅವ್ರ ಜೇಬಿಗೆ ದುಡ್ಡು ಹಾಕ್ತಿದ್ದೀವಿ. ಆದ್ರೆ ನರೇಂದ್ರ ಮೋದಿ ಅವರು ಯಾರು ಜೇಬಿಗೆ ದುಡ್ಡು ಹಾಕಿದ್ದಾರೆ ಗೊತ್ತಾ ನಿಮಗೆ? ಅಂಬಾನಿ ಅದಾನಿ ಅವ್ರ ಜೇಬಿಗೆ.